ನಮಸ್ಕಾರ ಈ ವಿಡಿಯೋದಲ್ಲಿ ಕೆಲವು ಸಾಕುಪ್ರಾಣಿಗಳ ಆಹಾರವಾಗಿ ಮತ್ತು ಕೆಲ ರಾಷ್ಟ್ರಗಳಲ್ಲಿ ಮಾನವರ ಪದಾರ್ಥವಾಗಿ ಬಳಕೆಯಲ್ಲಿರುವ ಮಿಲ್ವರ್ಮ್ಗಳ ಬಗ್ಗೆ ಸವಿವರವಾಗಿ ತಿಳಿಯೋಣ ಮಿಲ್ವರ್ಮ್ ಎಂಬುದು ಟೆನೆಬ್ರಿಯೋ ಮೋಲಿಟರ್ ಎಂದರೆ ಮಿಲ್ವರ್ಮ್ ಬೀಟಲ್ನ ಲಾರ್ವ ರೂಪವಾಗಿದೆ ಈ ಜೀರುಂಡೆಗಳು ಹೋಲೋಮೆಟಬೋಲಿಕ್ ಇನ್ಸೆಕ್ಟ್ಗಳಾಗಿವೆ ಎಂದರೆ ಇವು ತಮ್ಮ ಜೀವಿತಾವಧಿಯಲ್ಲಿ ಮೊಟ್ಟೆ ಲಾರ್ವ ಪ್ಯೂಪ ಮತ್ತು ವಯಸ್ಕ ಅಂತ ಎಂಬ ನಾಲ್ಕು ಹಂತಗಳನ್ನು ಹೊಂದಿರುತ್ತವೆ ವಯಸ್ಕ ಜೀರುಂಡೆಗಳು ಒಂದು ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ನಿಂದ ಒಂದು ಪಾಯಿಂಟ್ ಎಂಟು ಸೆಂಟಿಮೀಟರ್ನಷ್ಟು ಉದ್ದವಾಗಿರುತ್ತವೆ ವಯಸ್ಕ ಜೀರುಂಡೆಗಳ ಸಂಯೋಗದ ನಂತರ ಹೆಣ್ಣು ಬಿಲ ತೋಡಿ ಮೃದು ನೆಲದ ಮೇಲೆ ಮೊಟ್ಟೆಗಳನ್ನು ಇಡುತ್ತದೆ ಹೆಣ್ಣು ಜೀರುಂಡೆಗಳು ತಮ್ಮ ಒಟ್ಟಾರೆ ಜೀವಿತಾವಧಿಯಲ್ಲಿ ಸರಾಸರಿ ಐದು ನೂರು ಮೊಟ್ಟೆಗಳನ್ನು ಇಡುತ್ತದೆ ನಾಲ್ಕರಿಂದ ಹತ್ತೊಂಬತ್ತು ದಿನಗಳ ನಂತರ ಮೊಟ್ಟೆ ಒಡೆದು ಮರಿ ಎಂದರೆ ಲಾರ್ವ ಹೊರಬರಲು ಆರಂಭವಾಗುತ್ತದೆ ಈ ಜೀರುಂಡೆಗಳ ಮೊಟ್ಟೆ ಮತ್ತು ಲಾರ್ವಾಗಳಿಗೆ ಪರಭಕ್ಷಕ ಜೀವಿಗಳ ಕಾಟ ಹೆಚ್ಚಾಗಿರುತ್ತದೆ ವಿಶೇಷವಾಗಿ ಸರಿಸೃಪಗಳು ಇವುಗಳನ್ನು ಹೆಚ್ಚಾಗಿ ಭಕ್ಷಿಸುತ್ತವೆ ಲಾರ್ವಾ ಹಂತದಲ್ಲಿ ಇವು ಸಸ್ಯ ಮತ್ತು ಸತ್ತ ಕೀಟಗಳನ್ನು ಭಕ್ಷಿಸಿ ಬದುಕುತ್ತವೆ ಮೋಲ್ಟ್ ಎಂದರೆ ಪೊರೆ ಕಳಚಿದ ನಂತರ ಲಾರ್ವಾವು ಪ್ಯೂಪ ಆಗಿ ಬದಲಾಗುತ್ತದೆ ಆ ನಂತರ ಮೂರರಿಂದ ಮೂವತ್ತು ದಿನಕ್ಕೆ ತಾಪಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ಅವಲಂಬಿಸಿ ಪ್ಯೂಪವು ವಯಸ್ಕ ಜೀರುಂಡೆಯಾಗಿ ಹೊರಹೊಮ್ಮುತ್ತದೆ ಮಿಲ್ ವರ್ಮ್ಗಳ ಉಪಯೋಗ ಭಾರತೀಯವಾಗಿ ಇವುಗಳನ್ನು ಹೆಚ್ಚಾಗಿ ಸಾಕುಪ್ರಾಣಿಗಳನ್ನಾಗಿ ಸಾಕಲಾದ ಸರಿಸೃಪಗಳು ಮೀನುಗಳು ಮತ್ತು ಪಕ್ಷಿಗಳಿಗೆ ಆಹಾರವನ್ನಾಗಿ ನೀಡಲಾಗುತ್ತದೆ ಇವು ಹೆಚ್ಚಿನ ಪ್ರೋಟೀನ್ ಹೊಂದಿರುವುದರಿಂದ ಪಕ್ಷಿಗಳು ಗೂಡು ಕಟ್ಟುವ ಅವಧಿಯಲ್ಲಿ ಕಾಡು ಪಕ್ಷಿಗಳಿಗೆ ಇವುಗಳನ್ನು ಆಹಾರವನ್ನಾಗಿ ಉಣಿಸಲಾಗುತ್ತದೆ ಇದಲ್ಲದೆ ಮಿಲ್ವರ್ಮ್ಗಳನ್ನು ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಮಾನವರು ತಮ್ಮ ಆಹಾರವನ್ನಾಗಿ ಬಳಸುತ್ತಾರೆ ಅವುಗಳನ್ನು ಬೇಯಿಸಿ ಉರಿದು ಲಘು ಆಹಾರವನ್ನಾಗಿ ಅಥವಾ ಅವುಗಳಿಂದ ಬರ್ಗರ್ ಸೇರಿದಂತೆ ಅನೇಕ ಖಾದ್ಯಗಳನ್ನು ತಯಾರಿಸಿ ತಿನ್ನುತ್ತಾರೆ ಕಾರಣ ನೂರು ಗ್ರಾಮ್ ಕಚ್ಚಾ ಮಿಲ್ವರ್ಮ್ಗಳು ನೂರ ಆರು ಕ್ಯಾಲೋರಿಯಷ್ಟು ಶಕ್ತಿ ಹದಿನಾಲ್ಕರಿಂದ ಇಪ್ಪತ್ತೈದು ಗ್ರಾಮ್ ಪ್ರೋಟೀನನ್ನು ಹೊಂದಿರುತ್ತವೆ ಜೊತೆಗೆ ಪೊಟ್ಯಾಷಿಯಂ ಕಾಪರ್ ಸೋಡಿಯಂ ಸೆಲೇನಿಯಂ ಐರನ್ ಮತ್ತು ಜಿಂಕ್ ಸೇರಿದಂತೆ ಹಲವಾರು ಖನಿಜಗಳ ಸಮೃದ್ಧ ಆಕಾರವಾಗಿದ್ದು ಇದು ಬೀಪ್ ಮಾಂಸಕ್ಕಿಂತ ಅಧಿಕ ವಿಟಮಿನ್ಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದನ್ನು ಹೆಚ್ಚಾಗಿ ಆಹಾರವನ್ನಾಗಿ ಬಳಸಲಾಗುತ್ತದೆ ಇದಲ್ಲದೆ ಇವುಗಳನ್ನು ಮೂಲ ಜೀವಶಾಸ್ತ್ರ ಜೀವರಾಸಾಯನಿಕ ವಿಕಸನ ರೋಗ ನಿರೋಧಕ ಶಾಸ್ತ್ರ ಸೇರಿದಂತೆ ಹಲವಾರು ಜೈವಿಕ ಸಂಶೋಧನೆಗಳಿಗೂ ಬಳಸಿಕೊಳ್ಳಲಾಗುತ್ತದೆ ಕಾರಣ ಇವು ತುಲನಾತ್ಮಕವಾಗಿ ದೊಡ್ಡ ಗಾತ್ರ ಹೊಂದಿದ್ದು ಇವುಗಳ ಪಾಲನೆ ಮತ್ತು ನಿರ್ವಹಣೆಯು ಸುಲಭದ್ದಾಗಿದೆ ಆದ್ದರಿಂದ ಮಿಲ್ವರ್ಮ್ಗಳನ್ನು ಗೋಧಿ ಓಟ್ ಮಿಲ್ನ ನುಚ್ಚು ಹಾಲುಗಡ್ಡೆ ಕ್ಯಾರೆಟ್ ಸೇಬುಗಳನ್ನು ಬಳಸಿ ಕೃಷಿಯ ರೀತಿ ವಾಣಿಜ್ಯಾತ್ಮಕವಾಗಿ ಬೆಳೆಸಿ ಮಾರಲಾಗುತ್ತದೆ ಮಿಲ್ವರ್ಮ್ಗಳ ಹಿನ್ನೆಲೆ ಇವುಗಳ ಮೂಲ ಬಹುಶಃ ಮೆಡಿಟೇರಿಯನ್ ಪ್ರದೇಶವಾಗಿರಬಹುದು ಎಂದು ಊಹಿಸಲಾಗಿದೆ ಟರ್ಕಿಯ ಕಂಚಿನ ಯುಗದ ದಾಖಲೆಗಳಲ್ಲಿ ಇವುಗಳ ಉಲ್ಲೇಖವನ್ನು ಕಾಣಬಹುದು ಆದರೆ ಪ್ರಾಚೀನ ಈಜಿಪ್ಟ್ನ ಪುರಾತತ್ವ ದಾಖಲೆಗಳಲ್ಲಿ ಇವುಗಳ ಉಲ್ಲೇಖವಿಲ್ಲ ಜಾಗತೀಕರಣ ಮತ್ತು ವಸಾತುಶಾಹಿಯ ಪರಿಣಾಮದಿಂದಾಗಿ ಇಂದು ವಿಶ್ವದ ಅನೇಕ ಪ್ರದೇಶಗಳಲ್ಲಿ ಮಿಲ್ ವರ್ಮ್ಗಳನ್ನು ಕಾಣಬಹುದಾಗಿದೆ ಮಾರಾಟ ಇಂದು ಅನೇಕ ಪೆಟ್ಶಾಪ್ಗಳಲ್ಲಿ ಇವುಗಳನ್ನು ಮಾರಲಾಗುತ್ತದೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಮಿಲ್ವರ್ಮ್ ಮಾರಾಟಗಾರರ ನಂಬರನ್ನು ಕೊಟ್ಟಿದ್ದೇನೆ ಗಮನಿಸಿ ಜೊತೆಗೆ ನಿಮಗೆ ಮುಖ್ಯವಾಗಿ ಹೇಳುವುದೇನೆಂದರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಲಾದ ಮಾಹಿತಿಯನ್ನು ಆಧರಿಸಿ ನಿಮಗೆ ಮಾರಾಟಗಾರರ ಸಂಪರ್ಕ ಸಂಖ್ಯೆಯನ್ನು ನೀಡಿರುತ್ತೇನೆ ಆದರೆ ಮಾರಾಟಗಾರರ ಹಿನ್ನೆಲೆ ಮತ್ತು ವ್ಯಕ್ತಿತ್ವದ ಬಗ್ಗೆ ನಮಗೆ ಜ್ಞಾನವಿರುವುದಿಲ್ಲ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಏನಾದರೂ ಮೋಸ ನಡೆದರೆ ನಾನು ಹೊಣೆಗಾರನಲ್ಲ ಆದ್ದರಿಂದ ಯಾವುದೇ ಹಣದ ವ್ಯವಹಾರ ಮಾಡುವಾಗ ಜಾಗ್ರತೆಯಿಂದ ವ್ಯವಹರಿಸಿ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಮಿಲ್ವರ್ಮ್ ಬ್ರೀಡಿಂಗ್ ಮಾಡಿ ಮಾರುವಂಥವರು ಇದ್ದರೆ ನನ್ನನ್ನು ಸಂಪರ್ಕಿಸಿ ನಿಮ್ಮ ಸಂಖ್ಯೆಯನ್ನು ಸಹ ಡಿಸ್ಕ್ರಿಪ್ಷನ್ನಲ್ಲಿ ಹಾಕುತ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ